ಬರ್ಬೇಕು, ಕುಡಿಬೇಕು, ತಿನ್ಬೇಕು, ಧ್ವಂಸ ಮಾಡ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್. ಪ್ರಕೃತಿ ಮಾತೆ ಮಡಿಲಲ್ಲಿ ಇದ್ದಂಗೆ ಅನಿಸ್ತಾ ಇದೆ. ಒಂದು ಹಕ್ಕಿಗಳಿಗೂ ಉಣುತ್ತಿರೋದು ಬಿಟ್ರೆ ಬೇರೆ ನನಗೆ ಇನ್ನೇನು ಕೇಳಿಸ್ತಾ ಇಲ್ಲ. ಇದನ್ನ ನೋಡೋದಕ್ಕಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ರಾತ್ರಿ ವಾಕಿಂಗ್ ಅಂತೆ. ಓ ವಾವ್, ನಾವೇ ತೆಪ್ಪ ಓಡಿಸೋದು ಎಲ್ಲೂ ನನಗೆ ನೋಡೋಕೆ ಸಿಕ್ಕಿರಲಿಲ್ಲ. ಏನು ಹೇಳಿ, ಬನ್ನಿ ನನ್ನ ಜೊತೆ. ಅಮೇಝಿಂಗ್, ಒನ್ ಆಫ್ ದ ಬೆಸ್ಟ್ ಬಾರ್ಬಿಕ್ಯೂಸ್ ನಾನು ತಿಂದಿರೋದು. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣ್ಕರ್. ಕೊಡಗುಲಿದ್ದೆ, ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಹೋಮ್ ಸ್ಟೇ ಹುಡುಕ್ತಾ ಇದ್ದೆ. ನೇಚರ್ ಫ್ರೆಂಡ್ಲಿ, ಅಡ್ವೆಂಚರಸ್ ಆಗಿರೋ ಜಾಗ ಬೇಕಿತ್ತು. ಅದಕ್ಕೋಸ್ಕರ ಹೀಗೆ ಗೂಗಲ್ ಮಾಡ್ತಿರ್ಬೇಕಾರೆ ಫಸ್ಟ್ ಬಂದಿದ್ದ ಹೆಸರೇ ಕೂರ್ಗ್ ಎವರ್ಗ್ರೀನ್ ಕೌಂಟಿ ಅಂತ ಅಂದ್ಬಿಟ್ಟು. ನೋಡೋದಕ್ಕೆ ಫೋಟೋಸ್ ಅಂತೂ ಸೂಪರ್ ಆಗಿತ್ತು. ಜಾಗ ಹೇಗಿದೆ ಅಂತ ನೋಡಕ್ ಬಂದಿದ್ದೀನಿ, ಬನ್ನಿ ಹೋಗೋಣ ಅಂತೆ. ವೆಲ್ಕಮ್ ಟು ಎವರ್ಗ್ರೀನ್ ಕೌಂಟಿ. ಈ ಹೋಮ್ ಸ್ಟೇ ನನಗೆ ವಿರಾಜಪೇಟೆ ಹತ್ರ ಇರೋ ಬಿಟ್ಟಂಗಾಲ ಅನ್ನೋ ಜಾಗದಲ್ಲಿ ಸಿಕ್ತು. ಇಲ್ಲಿ ಒಳಗಡೆ ಬರ್ತಾ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಒಳ್ಳೆ ಕಾಡು ಮಿಡ್ಲಲ್ಲಿ ಬಂದಿದ್ದೀನಿ. ಇಲ್ಲಿ ಅಕ್ಕಪಕ್ಕಕ್ಕೆ ಹತ್ತಿರಕ್ಕೂ ಯಾವುದು ಸಿಟಿ ಇಲ್ಲ. ಪ್ರಕೃತಿ ಮಾತೆ ಮಡಿಲಲ್ಲಿದ್ದಂಗೆ ಅನಿಸ್ತಾ ಇದೆ ನನಗೆ ಇಲ್ಲಿ. ಬನ್ನಿ ಚೆಕ್ ಇನ್ ಪ್ರೋಸೆಸ್ ಮುಗಿಸ್ಕೊಡೋಣ ಅಂತೆ. ವೆಲ್ಕಮ್ ಟು ಎವರ್ಗ್ರೀನ್ ಕೌಂಟಿ. ಈಗ ನಂದು ಚೆಕ್ ಇನ್ ಪ್ರೋಸೆಸ್ ಆಯ್ತು. ನಾವು ಕಾಟೇಜಿಗೆ ಹೋಗ್ಬೋದು ಈಗ. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೇನಿದೆ ನೋಡೋದಕ್ಕೆ ಜಾಗ ಅಪಾರ್ಟ್ ಫ್ರಮ್ ಹೋಮ್ ಸ್ಟೇ ಸೈಟ್ ಸೀಯಿಂಗ್? ಇಲ್ಲಿ ಇಪ್ಪು ಫಾಲ್ಸ್ ಅಂತ ಒಂದಿದೆ. ಸೊ ಇಲ್ಲಿಂದ 1 ಅವರ್ ಡ್ರೈವ್ ಬರ್ತದೆ ಇಪ್ಪು ಫಾಲ್ಸ್. ಅಂಡ್ ಅದ್ರ ಜೊತೆನೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಸೊ ಅದು ಒಂದೇ ವೇಲ್ ಬಂದ್ಬಿಡ್ತದೆ. ಸೊ ಮೇನ್ ಆಗಿ ನೈಟ್ ಪ್ಲಾಂಟೇಶನ್ ವಾಕ್ ಇದೆ. ಸೊ ನಿಮ್ನ ನಾವು ನೈಟ್ ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋಗ್ತೀವಿ. ಸೊ ರಾತ್ರಿ 6:45 ಆ ವಾಕ್ ಸ್ಟಾರ್ಟ್ ಆಗ್ತದೆ. ಸೊ ಕೆರೋಸಿನ್ ಲ್ಯಾಂಟೇನ್ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ. ಸೊ ನಮ್ದು ಟೀಮ್ ಮೆಂಬರ್ ಒಬ್ರು ಬರ್ತಾರೆ, ಅವರೆಲ್ಲ ಪ್ಲಾಂಟ್ಸ್ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹಂಗೆ ಕೌಂಟಿ ಟು ಕೌಂಟಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಂಟ್ರೆನ್ಸ್ ಇಂದ ಒಂದು ವಾಕ್ ಕರ್ಕೊಂಡು ಬರ್ತೀವಿ. ವಾವ್, ಪರ್ಫೆಕ್ಟ್. ಇದನ್ನ ನೋಡೋದಕ್ಕಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ರಾತ್ರಿ ವಾಕಿಂಗ್ ಅಂತೆ, ನೋಡೋಣ ರಾತ್ರಿವರೆಗೂ ಏನೇನಿದೆ ಅಂತಂದ್ಬಿಟ್ಟು. ಬನ್ನಿ ನಮ್ಮ ಕಾಟೇಜ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಅಂತೆ. ವಾವ್, ಪಾತ್ವೇನೇ ಇಷ್ಟ ಸಖತ್ತಾಗಿದೆ. ಗ್ರೀನ್ ಗ್ರಾಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ ಕೂಡಲೇ ಏನು ಸೈಲೆನ್ಸ್ ಗೊತ್ತಾ, ಇಲ್ಲಿ ಒಂದು ಹಕ್ಕಿಗಳಿಗೂ ಉಣುಕ್ತಿರೋದು ಬಿಟ್ಟರೆ ಬೇರೆ ನನಗೆ ಇನ್ನೇನು ಕೇಳಿಸ್ತಾ ಇಲ್ಲ. ಕಾಟೇಜ್ ನೋಡೋಕೆ ಎಕ್ಸೈಟೆಡ್ ಆಗಿದ್ದೀನಿ, ಬನ್ನಿ ನೋಡ್ಕೊಂಬರೋಣ ಅಂತೆ. ಕಾಟೇಜ್ ಏಸ್ಥೆಟಿಕ್ಸ್ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಆಂಬಿಯನ್ಸ್ ನಿಜವಾಗ್ಲೂ ತುಂಬಾ ವಿಲೇಜ್ ಸ್ಟೈಲ್ ಆಗಿ ಹೋಮ್ಲಿ ಆಗಿ ಮಾಡಿದ್ದಾರೆ. ಬನ್ನಿ ವಾಶ್ರೂಮ್ ಹೇಗಿದೆ ಅಂತ. ನೀಟ್, ಕ್ಲೀನ್ ಆ್ಯಂಡ್ ಹೈಜೀನ್ ಟಾಯ್ಲೆಟ್ಸ್ ವಿತ್ ಗೀಸರ್ ಬೇಕೇ ಬೇಕು. ತುಂಬಾ ಸ್ಪೇಷಿಯಸ್ ಆಗಿದೆ ಈ ಕಾಟೇಜಸ್ ಪ್ರತಿಯೊಂದೂ. ಇದೇನಿದು ಮೇಲೆ ಮೆಟ್ಲಿ ಇದೆ? ಎಟಿಕ್ ಹೋಗೋಕೆ ಜಾಗ. ಸೊ ಅಟ್ಟ ಅಂತ ಹೇಳ್ತೀವಿ ನಾವು ಮೋಸ್ಟ್ಲಿ. ಹೌದು. ಸೊ ಇಲ್ಲಿಂದ ಹೋದ್ರೆ ನಿಮ್ಗೆ ಸೇಮ್ ಇದೇ ತರ ಮೇಲ್ಗಡೆ. ವಾವ್, ಅಟ್ಟ ಇದೆ ಗುರು. ನಮ್ಮ ಹಳೆ ಮನೆಗಳಲ್ಲಿ ಈ ತರ ಅಟ್ಟ ಇರ್ತಾ ಇತ್ತು. ಇಲ್ಲಿ ಈ ಕಾಟೇಜ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಅಟ್ಟ ಮಾಡಿದ್ದಾರೆ ನೋಡ್ತೀರಾ. ಎಷ್ಟು ಚೆನ್ನಾಗಿ ವಾಲ್ ಪೇಂಟ್ಸ್ ಮಾಡಿಬಿಟ್ಟು ಇಷ್ಟು ದೊಡ್ಡ ಅಟ್ಟ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಬಾಲ್ಕನಿ ಕೊಟ್ಟಿದ್ದಾರೆ ಗುರು.
ವಾವ್. ಇದು ಕಾಟೇಜ್ ಮೇಲ್ಗಡೆ ಇರೋ ನಮಗೆ ಬಾಲ್ಕನಿ. ಆರಾಮಾಗಿ ಇಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಬಾಲ್ಕನಿ ವ್ಯೂ ಇದೆ. ಪ್ರತಿ ಹಟ್ ಮೇಲೂ ಎಷ್ಟು ಚೆನ್ನಾಗಿ ಹುಲ್ಲು ಹಾಸಿದ್ದಾರೆ ನೋಡಿ. ಕಾಡ್ ಮಿಡ್ಲಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಕಾಟೇಜು. ತುಂಬಾ ಸೀನಿಕ್ ಆಗಿದೆ ಈ ಪ್ರಪಂಚ ಇಲ್ಲಿ ಇಲ್ಲಿ. ಆಮೇಲೆ ಈವ್ನಿಂಗ್ ಚಿಲ್ ಮಾಡೋಣ ಅಂತೆ. ಇವಾಗ ನಾನು ಇಲ್ಲಿ ಹರ್ಬಲ್ ಬಾತ್ಗೆ ಬಂದಿದ್ದೀನಿ. ಸುಮಾರು ಒಂದು 18 ಥರದ ಗಿಡಮೂಲಿಕೆಗಳನ್ನ ನಾವು ಸ್ನಾನ ಮಾಡೋ ನೀರಿಗೆ ಹಾಕ್ತಾರೆ. ದಾಸವಾಳದ ಎಲೆಗಳು ಹೈಲೈಟ್ ಆಗಿ ಕಾಣ್ತಾ ಇದ್ದಾವೆ. ಒಂದು ಒಳ್ಳೆ ಅರೋಮಾ ಇದೆ ನೀರಲ್ಲಿ. ನೋಡೋಣ ಸ್ನಾನ ಮಾಡಿದ್ಮೇಲೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು. ಹಾಂ, ಫ್ರೆಶ್ ಆಗಿ ಹರ್ಬಲ್ ವಾಟರ್ ಸ್ನಾನ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಟೈಮ್, ಬನ್ನಿ ತಿಂಡಿ ಏನಿದೆ ನೋಡ್ಕೊಂಬರೋಣ ಅಂತ. ಥ್ಯಾಂಕ್ ಯು. ಇದು ಕಾಮನ್ ಡೈನಿಂಗ್ ಏರಿಯಾ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಲೈಟಿಂಗ್ ಸೂಪರ್ ಆಗಿದೆ, ಸೀಟಿಂಗ್ ಸಖತ್ತಾಗಿದೆ. ಬ್ರೇಕ್ಫಾಸ್ಟ್ಗೆ ನಮಗೆ ಬ್ರೆಡ್ ಜಾಮ್ ಇದೆ, ಬಾಳೆಹಣ್ಣು ಇದೆ, ಪೂರಿ ಇದೆ, ಇಡ್ಲಿ ಇದೆ, ಚಟ್ನಿ, ಆಲೂ ಪಲ್ಯ ಮತ್ತು ಸಾಂಬಾರ್ ಇದೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ಪಕ್ಕ ಮನೆ ತಿಂಡಿ ತಿಂದಂಗಿದೆ. ಇವತ್ತಿನ ಫಸ್ಟ್ ಆಕ್ಟಿವಿಟಿ ಬಂದು ಗನ್ ಫೈರಿಂಗ್ ಅಂತೆ. ಗೊತ್ತಿಲ್ಲ ನಮಗೆ ಶೂಟ್ ಹೊಡಿಯೋಕ್ಕಾಗುತ್ತಾ ಇಲ್ಲೋ ಅಂತಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತಂದ್ಬಿಟ್ಟು ಬಂದಿದ್ದೀನಿ. ಒಬ್ಬರಿಗೆ 2 ಚಾನ್ಸಸ್ ಇರುತ್ತೆ. ಈಗ 2ಗೆ 2 ಹೊಡೆದ್ರೆ ಬೆಸ್ಟ್ ಶೂಟರ್ ಸರ್ಟಿಫಿಕೇಟ್ ಮತ್ತೆ ಒಂದು ಸ್ಮಾಲ್ ಗುಡ್ಡಿ ಕೊಡ್ತೀವಿ. ಹೌದಾ? ನೋಡಿ ಶೂಟ್ ಮಾಡಿದ್ರ ಜೊತೆಗೆ ನಾನು ಪ್ರೈಸ್ ಕೂಡ ವಿನ್ ಆಗ್ತೀನಂತೆ. ಚೆಕ್ ಮಾಡೋಣ ಅಂತ. ಇವಾಗ ನಾನು ಹೆಂಗಾದ್ರು ಮಾಡಿ ಎರಡು ಗುಡೀಸ್ ತಗೊಳ್ಳ, ಒಂದು ಗುಡೀಸ್ ಅವ್ರು ತಗೊಳ್ಳೇಬೇಕು, ಎರಡು ಶೂಟ್ ಮಾಡಲೇಬೇಕು. ಬಲೂನ್ ಏಮ್ ಮಾಡಬೇಕು ಈ ಯುವಿಂದ ಈ ಟಿಪ್ ಜೊತೆ ಬಲೂನ್. ಓಕೆ, ಲೆಫ್ಟ್ ಐ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಬ್ರೆತ್ ಹೋಲ್ಡ್ ಮಾಡಿ, ಆವಾಗ ಶೇಕ್ ಆಗಲ್ಲ. ಓ, ಒಂದು ಹೊಡೆದೆ, ಒಂದು ಬಲೂನ್ ಹೋಯ್ತು, ಫಸ್ಟ್ ಗುಂಡು ಕರೆಕ್ಟಾಗಿ ಹೋಯ್ತು. ಗುಡಿ, ಐ ಆಮ್ ಕಮಿಂಗ್ ಫಾರ್ ಯು. ಓಕೆ, ಅನ್ಫಾರ್ಚುನೇಟ್ಲಿ ನಾನು ಎರಡು ಬಲೂನು ಹೊಡೆದಿಲ್ಲ. ಫಸ್ಟ್ ಗುರಿ ಯಾವಾಗಲೂ ಕರೆಕ್ಟಾಗಿ ಹೋಗುತ್ತೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಫ್ಲೂಕಲ್ಲಿ ಹೋಯ್ತು ಅನಿಸುತ್ತೆ. ಬನ್ನಿ ನೋಡೋಣ ಅಂತೆ ಮುಂದೆ ಏನೇನು ನೋಡ್ಬೋದು ಅಂತಂದ್ಬಿಟ್ಟು. ದ ಪಾಯಿಂಟ್, ನಾನು ಇದಕ್ಕೆ ಟ್ರೈ ಮಾಡ್ತೀನಿ, ಆಗುತ್ತೆ ನೋಡೋಣ ಅಂತ. ಬನ್ನಿ. ಓ ವಾವ್, ಅಟ್ ಲೀಸ್ಟ್ ಬೋರ್ಡ್ಗಾರು ಹೊಡೆದೆ ನಾನು. ಇದೇ ಸಮಾಧಾನ ನನಗೆ, ಕರೆಕ್ಟಾಗಿ ಬೋರ್ಡಿಗೆ ಹೊಡೆದಿದ್ದೀನಿ ಇವರು, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಕ್ಕೆ. ಈಗ ನಾನು ತಮ್ಮಯ್ಯ ಸರ್ ಜೊತೆ ರೋಪ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದ್ದೀನಿ. ನೋಡಿ ರೋಪ್ ಆ್ಯಕ್ಟಿವಿಟಿಗೆ ಹೋಗೋ ಪಾತ್ವೇ ನೋಡಿ ಎಷ್ಟು ಸಖತ್ತಾಗಿದೆ ಇಲ್ಲಿ. ಆರಾಮಾಗಿ ಹೋಗ್ತಾ ಇದ್ದೀವಿ ನಾವು ಇವಾಗ ರೋಪ್ ಆ್ಯಕ್ಟಿವಿಟಿ ನೋಡ್ಕೊಂಬರಕ್ಕೆ. ರೋಪ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಗೆಟಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ನಾನು. ಹೆಲ್ಮೆಟ್ ಕೊಡ್ತಾರೆ, ಹಾರ್ನೆಸ್ ಕೊಡ್ತಾರೆ, ಪ್ರತಿಯೊಂದು ಸೇಫ್ಟಿ ಮೆಷರ್ಸ್ನ 100% ಫಾಲೋ ಮಾಡ್ತಾರೆ. ಬನ್ನಿ ಇವಾಗ ರೋಪ್ ಹತ್ತೋಣ ಅಂತೆ. ಓಕೆ, ಈ ಎಡ್ಜ್, ಈ ಎಡ್ಜ್ಗೆ ಕಾಲು ಇಟ್ಕೊಂಡು ಯು ಹ್ಯಾವ್ ಟು ಪುಲ್ ಯುವರ್ ಸೆಲ್ಫ್ ಟು ಅಪ್ ಲೈಕ್. ಓ ಓ, ಹಿಂಗೆ ಕ್ರಾಲ್ ಮಾಡ್ಕೊಂಡು ಹೋಗ್ಬೋದು. ಇಟ್ ಲುಕ್ಸ್ ಲಿಟಲ್ ಈಸಿ ಬಟ್ ಇಟ್ ಈಸ್ ಚಾಲೆಂಜಿಂಗ್. ಇಟ್ಸ್ ಡಿಫಿಕಲ್ಟ್ ಬಟ್ ಚಾಲೆಂಜಿಂಗ್. ಸೊ ನೀವು ಈ ಟಾಸ್ಕ್ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ ಅಂದರೆ, ಹತ್ಬಿಟ್ಟು ಅಲ್ಲಿ ಮೇಲೆ ನೋಡಿ, ಐ ಡಿಡ್ ಇಟ್ ಅಂತ. ಹಾಂ, ಅಲ್ಲಿ ಬೆಲ್ ಇದೆ ನಿಮಗೆ, ಆ ಬೆಲ್ ನೋಡಿದ್ರೆ ನಿಮ್ಮ ಟಾಸ್ಕ್ ಕಂಪ್ಲೀಟ್. ಹೌದಾ? ಸೊ ವಿಲ್ ಟ್ರ್ಯಾಕ್ ದ ಟೈಮ್, ನೀವು ಎಷ್ಟು ಬೇಗ ಮಾಡ್ತೀರಾ ಅಂತ ವಿಡ್ಸಿ. ಓಕೆ, ಕೂಲ್. ಓಕೆ, ಆರ್ ಯು ರೆಡಿ? ಎಸ್, ಐ ಆಮ್ 100% ರೆಡಿ. ಬನ್ನಿ ನೋಡೋಣ ಅಂತೆ ಹೇಗಿರುತ್ತೆ ಅಂತಂದ್ಬಿಟ್ಟು ಹತ್ತೋಣ ಅಂತೆ. ಓಕೆ, ಕಾಲು ಇಟ್ಟಿದ್ದೀನಿ, ಕೈ ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಸೇಫ್ಟಿ ಇಸ್ ಆನ್ ಮೀ. ಓಕೆ, ಸೊ ನೀವೇನು ತಲೆ ಕೆಡಿಸ್ಕೋಬೇಕಂತಿಲ್ಲ, ನೀವು ಹತ್ತಬೇಕಷ್ಟೇ. ಡೆಫಿನೆಟ್ಲಿ. ಓಕೆ, ನೋಡೋಣ ಅಂತೆ, ಹತ್ತೋಣ ಅಂತೆ. ಲೆಟ್ಸ್ ಗೋ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಚಪ್ಪಲಿ ಇಲ್ಲದೆ ಹತ್ಬೋದಾ? ಹತ್ಬೋದು. ಸರಿಕಾಲ ನಡೆದ ಅಭ್ಯಾಸ ಇದೆಯಲ್ಲ. ಹಾಂ, ಈಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಆರಾಮಾಗಿ ಕೂತ್ಕೊಳ್ಳಿ. ಹಿಂದೆ ಲೀವ್ ದ ಲ್ಯಾಡರ್, ಲ್ಯಾಡರ್ ಬಿಟ್ಬಿಡಿ, ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇದೆ. ಎಂಜಾಯ್ ದ ನೇಚರ್. ವಾವ್, ಲ್ಯಾಡರ್ ಹಿಡಿಬೇಡಿ. ಓಕೆ, ರೆಡಿ
Ready? You're enjoying the nature? 100%. Woo! ಅಯ್ಯೋ ಎಲ್ಲ ಮೇಲೆ ಹಾರೋಯ್ತು ಬಟ್ ನಾನ್ ಕೆಳಗಡೆ ಹಾರ್ತಾ ಇದ್ದೆ. ಈಗ ನಿಮ್ಮ ಆಡಿಯನ್ಸ್ಗೆಲ್ಲ ಒಂದು ಸಾಂಗ್ ಹೇಳಿ. ಯಾವ್ದಾದ್ರು ಸಾಂಗ್. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಾನು ಕೆಳಗಡೆ ರೀಚ್ ಆಗಿದ್ದೀನಿ. ಅಮೇಝಿಂಗ್. ಥ್ರಿಲ್ ಬೇಕು ಅಂದವ್ರಿಗೆ ಈ ಥರ ಆಕ್ಟಿವಿಟೀಸ್ ಕೊಟ್ಟರೆ 100% ದಿಲ್ ಖುಷಿ ಆಗಿಬಿಡ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಇವಾಗ ನಾನು ತುಂಬ ಕಾಯ್ಕೊಂಡಿದ್ದಿದ್ದು ಆ್ಯಕ್ಟಿವಿಟಿ ಅನ್ಬೋದು. ಇದನ್ನು ನಾನು ಯಾವತ್ತೂ ಮಾಡಿಲ್ಲ, ಅದನ್ನು ಫಸ್ಟ್ ಟೈಮ್ ಟ್ರೈ ಮಾಡೋಕೆ ಹೋಗ್ತಾಯಿದ್ದೀನಿ. ಅದೇ ಝಿಪ್ ಲೈನ್ ನೋಡೋಣ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಹೇಗಿರುತ್ತೆ ರೈಡು ಅಂತನ್ಬಿಟ್ಟು. ಬನ್ನಿ, ಇವಾಗ ನನಗೆ ಹಾರ್ನೆಸ್ ಹಾಕ್ತಾರೆ ಇಲ್ಲಿ. ಓಕೆ ಬನ್ನಿ, ಹೋಗ್ತಾ ಇದ್ದೀವಿ. ಎಲ್ಲ ಎಂಟೈರ್ ಎವರ್ಗ್ರೀನ್ ಕೌಂಟಿ ಕಾಟೇಜ್ ವ್ಯೂಸ್ ಇಲ್ಲಿಂದ ಕಾಣಿಸುತ್ತೆ. ವಾವ್, ವಾಸ್ ಸೋ ಥ್ರಿಲ್ಲಿಂಗ್. ನೋಡಿದ್ರಲ್ಲ ಝಿಪ್ ಲೈನು, ನನಗಂತೂ ಆರ್ಟು ಡಬಲ್ ದ ಸ್ಪೀಡ್ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗೋಯ್ತು. ನಿಮಗೆ ನೋಡ್ಬಿಟ್ಟು ಏನನ್ಸುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು, ಈಗ ನಾನು ವಾಟರ್ ಆ್ಯಕ್ಟಿವಿಟೀಸ್ ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಅಂತೆ, ವಾಟರ್ ಆ್ಯಕ್ಟಿವಿಟೀಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತೆ. ನೋಡಿ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ. ಇವತ್ತು ನೀರಿಗೆ ಇಳಿಯಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಹೋಗ್ತಾ ಇದ್ದೀನಿ. ಇವಾಗ ನಾನು ಲೈಫ್ ಜಾಕೆಟ್ ಕೊಡ್ತಾರೆ, ಸೇಫ್ಟಿ ಪ್ರಿಕಾಷನ್ಸ್ ಮ್ಯಾಂಡೇಟ್ರಿ. ಇಲ್ಲ ಅಂದ್ರೆ ಲೈಫ್ ಜಾಕೆಟ್ ಅದು 72 hours ಲೈಫ್ ಇದೆ ಇದಕ್ಕೆ. ಓಹೋ, ನೀವು ಹೇಗೆ ಮಾಡಿದ್ರು 72 hours ಆರಾಮ ಇರ್ತೀರಾ? ಸೊ ಲೈಫ್ ಜಾಕೆಟ್ ಹಾಕೊಂಡು ನಾನು ಇವಾಗ ರೆಡಿ ಆಗಿದ್ದೀನಿ. ವಾವ್, ನೀರಿಗೆ ಇಳಿದಿದ್ದೀವಿ. ಇವಾಗ ನಾವು ಕೊರಾಯಕಲ್ ರೈಡಲ್ಲಿ ಸೆಂಟ್ರ್ ಆಫ್ ದ ಲೇಕ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ಸ್ಪಾಟು. ಈ ಬಿಸಿಲಿಗೆ ಈ ತಂಪು ನೀರು ಸಿಗ್ತಾ ಇರೋದು ಒಳ್ಳೆ ಮಜಾ ಕೊಡ್ತಾ ಇದೆ. ನಮ್ಮ ಜೊತೆ ಎವರ್ಗ್ರೀನ್ ಕೌಂಟಿ ಸ್ಟಾಫ್ ಕೂಡ ಇದ್ದಾರೆ. ಹಾಯ್ ಹೇಳಿ. ಹಾಯ್ ಹಾಯ್. ಏನಿದು ನೋಡಿ, ಟ್ಯಾಟ್ಪೂಲ್ಸ್ ಹೆಂಗಿದೆ ಕಪ್ಪೆ ಮರಿ. ಹೋಗಪ್ಪ, ನೀನು ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ಆರಾಮಾಗಿ ಫೀಲ್ ಮಾಡ್ತೀವಿ. ಓ, 360 degrees ತಿರುಗ್ತಾ ಇದೆ ಗುರು. ಯಪ್ಪ, ಇಲ್ಲ ನನಗೆ ಮಿಕ್ಸಿ ಆಗ್ತಾ ಆಗ್ತಾ ಇದೆ. ದಟ್ ವಾಸ್ ಸಮ್ ಇನ್ಸೇನ್ ರೈಡ್ ಸರ್. ನಾನು ಎಲ್ಲಿ ನೀವು ಹತ್ತಕ್ಕೆ ಕಾಣಿಸ್ತಾ ಇದ್ದೀರಾ ನನಗೆ? ಇವಾಗ ಅಕ್ಷಯ್ ಅವರು ತಿಳಿಸ್ತಾ ಇದ್ದಾರೆ. ಓಕೆ, ನೀವೇ ಇಂಟ್ರೋ ಕೊಟ್ಬಿಟ್ರ. ಥ್ಯಾಂಕ್ ಯು. ನೋಡಿ ಇವಾಗ ನಾನು ತಿರುಗಿಸ್ತೀನಿ, ಎಷ್ಟು ಜೋರು ತಿರ್ಸಕ್ಕಾಗುತ್ತೆ. ನಾನು ಯಾವಾಗಲೂ ಕೂತಿದ್ದೆ, ಇವಾಗ ನಾನೇ ತಿರುಗಿಸ್ತಾ ಇದ್ದೀನಿ. ಇದು ಈ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಥ್ರಿಲ್ಲಿಂಗ್ ಆಗಿದೆ ನನಗೆ. ಕೊರಾಯಕಲ್ ರೈಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ನಾವೇ ತೆಪ್ಪ ಓಡಿಸೋದು ಎಲ್ಲೂ ನನಗೆ ನೋಡೋಕೆ ಸಿಕ್ಕಿರಲಿಲ್ಲ. ಇಲ್ಲಿ ನಮ್ಮ ಕೈಗೇನೆ ಕೊಟ್ಬಿಡ್ತಾರೆ. ಈಗ ನಾನು ಕಯಾಕಿಂಗ್ ರೈಡ್ ಟ್ರೈ ಮಾಡ್ತೀನಿ. ಎಷ್ಟು ಪ್ರಶಾಂತವಾಗಿದೆ ಇಲ್ಲಿನ ವಾತಾವರಣ. ದೂರದಲ್ಲಿ ಬೆಟ್ಟ, ನೀರು, ಪ್ರತಿಯೊಂದೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ. ನನಗಂತೂ ವೀಕೆಂಡಿಗೆ ಇಲ್ಲಿ ಬರೋದಕ್ಕೆ ಪರ್ಫೆಕ್ಟ್ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಇನ್ನು ಒಂದೇ ಒಂದು ಬಾಕಿ ಇರೋದು. ಏನು ಹೇಳಿ ಏನು ಹೇಳಿ
ಬನ್ನಿ ನನ್ನ ಜೊತೆ. ಅದೇನದು ಬಫೆ ಟೈಮ್ಗೆ ಡೈನಿಂಗ್ ಏರಿಯಾ ಫುಲ್ಲು ಫುಲ್ ಆಗ್ತಾಯಿದೆ. ಐಟಮ್ಸ್ ಇನ್ನೂ ತುಂಬ ಇದೆ, ಬಟ್ ನನ್ನ ಪ್ಲೇಟ್ ಇವಾಗ ಫುಲ್ ಆಗಿದೆ. ಫಸ್ಟ್ ಇರೋದನ್ನು ಮುಗಿಸ್ಕೊಳ್ಳೋಣ ಅಂತ ಬನ್ನಿ. ಸ್ಟೇ ಎಲ್ಲ ಯಾವ ಕ್ಯಾಟಗರೀಸಲ್ಲಿ ಇದೆ ಇವಾಗ? ಅಂದರೆ ಈಗ ಆ್ಯಕ್ಚುಲಾಗಿ ಟೂ ಟೈಪ್ಸ್ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿ ವುಡನ್ ಕಾಟೇಜ್ ಅಂತ ಬರ್ತದೆ, ಮತ್ತು ಇನ್ನೊಂದು ಗ್ರೂಪ್ ವುಡನ್ ಕಾಟೇಜ್. ಸೊ ಇದು ನೋಡಿದ್ರಲ್ಲ, ಇದು ಗ್ರೂಪ್ ವುಡನ್ ಕಾಟೇಜ್. ಸೊ ಇದರಲ್ಲಿ 20 to 25 ಮೆಂಬರ್ಸ್ ಇರ್ಬೋದು. ಓ ನೈಸ್. ಸೊ ಟೋಟಲ್ ಆಗಿ ಒಂದು ದೊಡ್ಡ ಕಾಟೇಜಲ್ಲಿ, ಆ್ಯಂಡ್ ನಾರ್ಮಲ್ ಫ್ಯಾಮಿಲಿ ಇದರಲ್ಲಿ 6 to 7 ಪೀಪಲ್ ಅಕಾಮಡೇಟ್ ಮಾಡ್ಬೋದು. ಓಕೆ ಓಕೆ. ಮತ್ತು ಟೆಂಟ್ಸ್ ಎಲ್ಲ ನೋಡಿದೆ ಅಲ್ಲಿ ನಾನು. ಅಂದರೆ ಟೆಂಟ್ಸ್ ಈಗ ಕಪಲ್ ಟೆಂಟ್ಸು ಇದೆ, ಸಿಂಗಲ್ ಇಂಡಿವಿಜುವಲ್ ಟೆಂಟ್ಸು ಇದೆ. ಎವ್ರಿ ವೀಕೆಂಡು ಫುಲ್ ಆಗ್ತದೆ. ಸೊ ಪ್ರಯರ್ ಆಗಿ ಇದು ಬುಕಿಂಗ್ ಮಾಡ್ಕೊಳ್ಬೇಕಾಯ್ತದೆ. ಸೊ ಈಗ ನೆಕ್ಸ್ಟ್ 2 weeks ಅಂತ ತಿಳ್ಕೊಂಡು ಈಗಲಿಂದನೇ ಫುಲ್ ಬುಕ್ ಆಗೋಗಿದೆ. ಓಕೆ. ಸೊ ಅದೇ ಎಷ್ಟು ಬೇಗ ಆಯ್ತದೆ ಅಷ್ಟು ಬೇಗ ಪ್ಲ್ಯಾನ್ ಡಿಸೈಡ್ ಆಗೋದು, ಬುಕಿಂಗ್ ಮಾಡಿಬಿಟ್ರೆ ಒಳ್ಳೇದು ಆ್ಯಕ್ಚುಲಿ. ಓಕೆ ಓಕೆ ನೈಸ್. ಸೊ ನಿಮ್ಗೆ ಏನಾದ್ರೂ ಬುಕಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ನಿಮಗೆ ಬರಬೇಕಾದ್ರೆ ಕಂಪ್ಲೀಟಾಗಿ ನಿಮ್ಮ ಸೀಟ್ ರಿಸರ್ವ್ ಇರುತ್ತೆ ಇಲ್ಲಿ, ನಿಮ್ಮ ಫನ್ ರಿಸರ್ವ್ ಇರುತ್ತೆ ಇಲ್ಲಿ, ನಿಮ್ಮ ಪಾರ್ಟ್ ಆಫ್ ದ ಫನ್ ನೀವು ಪಕ್ಕ ಇಲ್ಲಿ ಎಂಜಾಯ್ ಮಾಡ್ತೀರಾ. ಎಷ್ಟು ಚೆನ್ನಾಗಿದೆ ಇಲ್ಲಿ ನಡೆಯೋಕ್ಕೆ, ವಾವ್ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಗ ಅಂತೂ. ಕೂರ್ಗ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಾದರೂ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ಎವರ್ಗ್ರೀನ್ ಕೌಂಟಿಲೇ ನಿಮ್ಗೆ ಒಂದು ಚಿಕ್ಕ ಸ್ಟಾಲ್ ಇದೆ, ಹೋಮ್ ಮೇಡ್ ವೈನ್ ಹನಿ ಇದೆಲ್ಲ. ಓ ನೈಸ್. ನೀವೇ ಮಾಡಿದ್ದ ಅಥವಾ ಇಲ್ಲ ಲೋಕಲ್ ವೆಂಡರ್ಸ್? ಅವರ ಕೈಯಿಂದ ನಾವು ಪರ್ಚೇಸ್ ಮಾಡಿಬಿಟ್ಟು ಅವರನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಓ ಸೂಪರ್. ಟೇಸ್ಟ್ ಮಾಡ್ತೀರಾ? ಯಾವ್ದು ಇದು ಪಿಕಲ್? ಅದು ಗ್ರೀನ್ ಪೆಪ್ಪರ್ ಮತ್ತೆ ಮ್ಯಾಂಗೋದು. ಥ್ಯಾಂಕ್ ಯು. ಇದು ಖಾರ ಇರುತ್ತಾ? ಸೊ ಕೂರ್ಗ್ ಹೋಮ್ ಮೇಡ್ ಪಿಕಲ್ ಇದೆ ನನ್ನ ಕೈಯಲ್ಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ನನ್ನ ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ, ಅದಷ್ಟು ಘಮ ಘಮ ಅಂತ ಇದೆ. ಆಹಾ, ಒಳ್ಳೆ ಘಾಟ್ ಇತ್ತು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಯಾವುದಿದು ಪೈನಾಪಲ್? ವಾವ್. ಸೊ ನಮಗೆ ಎಲ್ಲಾನು ಒಂದೊಂದು ಬಾಟಲ್ ಪಾಸ್ ಇದು ಪಾರ್ಸಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓ, ನೀವು ಪ್ರಾಪರಾಗಿ ಸ್ಯಾಂಪಲ್ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀರಾ? ಓ ನೈಸ್. ನಿಮಗೆ ನಿಜವಾಗ್ಲೂ ಈ ಟೇಸ್ಟ್ ಮೇಲೆ ಏನೇ ಡೌಟ್ ಇದ್ರೂ ಕೂರ್ಗ್ ಎವರ್ಗ್ರೀನ್ ಕೌಂಟಿಗೆ ಬಂದಾಗ ಮಿಸ್ ಇಲ್ಲದೆ ಒಂದೊಂದು ಸ್ಪೂನು ಪಿಕಲ್ಲು ಜ್ಯಾಮು ಎಲ್ಲ ಟ್ರೈ ಮಾಡಿ, ಆಮೇಲೆ ನೀವು ತೊಗೊಳ್ಳದೆ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅದು ಮಾತ್ರ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಒಂದು ಟೇಸ್ಟ್ನ ನಾವು ಇಲ್ಲಿ ತನಕ ತಿಂದಿರೋ ಯಾವ ಐಟಮ್ ಇಂಗ್ರೀಡಿಯೆಂಟ್ಸ್ಗೂ ಮ್ಯಾಚ್ ಥರ ಇಲ್ಲ. ಜ್ಯಾಮ್ ಇರ್ಬೋದು, ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದೆ. ಮತ್ತು ಪಿಕಲ್ ಇರ್ಬೋದು, ಅದು ವ್ಯಾಲಿಡಿಟಿ ಎಷ್ಟು ದಿನ ಇಟ್ಕೋಬೋದು ಮನೇಲಿ? ಓಕೆ 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 ಸರಿ. ಥ್ಯಾಂಕ್ ಯು. ಸೊ ನೋಡಿ, ಅವರು ಹೇಳ್ದಂಗೆ ಒಂದು ವರ್ಷದವರೆಗೂ ಆರಾಮಾಗಿ ಇಟ್ಕೋಬೋದು. ಒಂದು ವರ್ಷ ಎಲ್ಲ ಬರಲ್ಲ ಅದು ಹೇಳ್ತೀನಿ. ಇರೋ ಟೇಸ್ಟ್ಗೆ ನಾವು ಬೇಗನೆ ಖಾಲಿ ಮಾಡಿಬಿಡ್ತೀವಿ. ರಾತ್ರಿ ಆಗಿದೆ, ಕ್ಯಾಂಪ್ ಫೈರ್ಗೆ ಎಲ್ಲ ಪ್ರಿಪ್ರೇಷನ್ನು ರೆಡಿ ಆಗಿದೆ. ಅದಕ್ಕೂ ಮೊದಲು ಒಂದು ಕೆಲಸ ಬಾಕಿ ಇದೆ. ಇವಾಗ ನಮಗೆ ಕಾಡಲ್ಲಿ ವಾಕಿಂಗ್ ಕರ್ಕೊಂಡೋಗ್ತಾರೆ ಕಣ್ರಿ. ಬನ್ನಿ ಕಾಡಲ್ಲಿ ಒಂದು ರೌಂಡ್ ಹೋಗಿ ಬರೋಣ. ನಾವೀಗ ನಿಮ್ಮನ್ನ ಪ್ಲಾಂಟೇಷನ್ ಕರ್ಕೊಂಡು ಹೋಗ್ತೀವಿ. ಓಕೆ. ಸೊ ಈ ನೈಟ್ ಕಾನ್ಸೆಪ್ಟ್ ಏನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರೆ ಈ ಫೈರ್ ಫ್ಲೈಸು, ಆಮೇಲೆ ಸ್ಟಾರ್ಸು, ಕ್ರಿಕೆಟ್ ಸೌಂಡು, ಈ ಥರ ಒಂದು ಎಕ್ಸ್ಪೀರಿಯನ್ಸು ನಮಗೆ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಜಸ್ಟ್ ವಾಚ್ ಔಟ್ ಯುವರ್ ವೇ. ಓಕೆ. ಆಯಿತಾ? ಲ್ಯಾಂಟನ್ ಲೈಟ್ಸ್ನ ಆದಷ್ಟು ಇದು ಮಾಡಿ. ಆ್ಯಂಡ್ ಕೂರ್ಗ್ ಬಗ್ಗೆ, ಕಾಫಿ ಎಸ್ಟೇಟ್ಸ್ ಬಗ್ಗೆ, ಆಮೇಲೆ ಸ್ವಲ್ಪ ಸ್ಪೈಸಸ್ಸು, ಆಮೇಲೆ ಫ್ರೂಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮೀ. ಥ್ಯಾಂಕ್ ಯು ಸೋ ಮಚ್. ಓಕೆ. ಇಷ್ಟೊಳ್ಳೆ ಗೈಡ್ ಸಿಕ್ಕಿರೋದು ನನಗಂತೂ ಭಾಗ್ಯನಪ್ಪ. ನಂಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಇವಾಗ. ಬನ್ನಿ ಹೋಗೋಣ ಅಂತ ನೋಡ್ಕೊಂಬರೋಣ. ಓಕೆ. ಪೆಪ್ಪರು,
ಸೊ ಇದು ಎಲೆ, ಇದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ ಕೆಲವರು ಬೀಟ್ಲ್ ಅಂತ ಅಂದ್ಕೊಳ್ತಾರೆ. ಎಲೆಡಿಕೆ ಅಂತ ಕೆಲವರು ಊಟ ಆದ್ಮೇಲೆ ಇದೆಲ್ಲ ಟ್ರೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಆಕ್ಚುಲಿ ಖಾರ ಇರುತ್ತೆ ಸ್ವಲ್ಪ ಪೆಪ್ಪರ್ ಇದು. ಇಲ್ಲಿಗೆ ನಮ್ಮ ನೈಟ್ ವಾಕಿಂಗ್ ಮುಗಿದಿದೆ. ಇನ್ನೂ ಒಂದಷ್ಟು ಎಕ್ಸೈಟಿಂಗ್ ವಿಷಯಗಳು ನಮಗೋಸ್ಕರ ಕಾಯ್ತಾ ಇದೆ. ಬನ್ನಿ ನೋಡ್ಕೊಂಬರೋಣ ಅದೇನಂತಂದ್ಬಿಟ್ಟು. ಒಳ್ಳೆ ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಅದ್ರ ಮೇಲ್ಗಡೆ ಬಾರ್ಬಿಕ್ಯೂ ರೆಡಿ ಆಗ್ತಾ ಇದೆ. ಅದ್ರ ಮೇಲ್ಗಡೆ ನನ್ನ ಮೋಸ್ಟ್ ಫೇವ್ರೇಟ್ ಫಿಶ್ ರೆಡಿ ಆಗ್ತಾ ಇದೆ. ಸೂಪರ್. 15 ನಿಮಿಷಕ್ಕೆ ಬಾರ್ಬಿಕ್ಯೂ ಸೆಟಪ್ ಮಾಡಿ ಕ್ಯಾಂಪ್ ಫೈರ್ ಹಾಕಿ ಬಾರ್ಬಿಕ್ಯೂ ಮಾಡಿಕೊಟ್ರು. ಅಮೇಝಿಂಗ್, ಒನ್ ಆಫ್ ದ ಬೆಸ್ಟ್ ಬಾರ್ಬಿಕ್ಯೂಸ್ ನಾನು ತಿಂದಿರೋದು. ಸೊ ಇಲ್ಲಿ ನಮ್ಮ ನೈಟ್ ಡಿನ್ನರ್ ರೆಡಿ ಇದೆ. ಆಲ್ರೆಡಿ ಬಾರ್ಬಿಕ್ಯೂ ಕ್ಯಾಂಪ್ ಫೈರು ಎಲ್ಲ ಫನ್ ಮಾಡಿ ಆಲ್ಮೋಸ್ಟು ಹೊಟ್ಟೆ ತುಂಬಿದೆ. ಲೈಟಾಗಿ ಏನಾದ್ರು ಹಾಕ್ಕೊಂಡು ತಿನ್ನೋಣ ಅಂತೆ. ಹಾಕ್ಕೊಂಡಿರೋದು ನಾನು ಒಂದೇ ಚಪಾತಿ, ಬಟ್ ಅದಕ್ಕೆ ಮೂರು ಸೈಡ್ಸ್ ಇದೆ. ಇಲ್ಲಿ ಪನೀರ್ ಇದೆ, ವೆಜಿಟೇಬಲ್ ಪಲ್ಯ ಇದೆ, ಚಿಕನ್ ಪಲ್ಯ ಇದೆ. ವಾವ್. ಸೊ ಡಿನ್ನರ್ ಬುಫೆ ಕೂಡ ಇಲ್ಲಿ ನಿಮಗೆ ಅಷ್ಟೇ ಹೋಲ್ಸಮ್ ಆಗಿರುತ್ತೆ. ಒಳ್ಳೆ ಶೆಫ್ ಇದ್ದಾರೆ ಇಲ್ಲಿ, ನಿಮಗೆ ಚೆನ್ನಾಗಿ ಕುಕ್ ಮಾಡಿಕೊಡ್ತಾರೆ. ಪನೀರ್ ಮಸಾಲ ಜೊತೆ ಟ್ರೈ ಮಾಡಿದೆ. ಪನೀರ್ ಮಸಾಲ ಸೂಪರ್. ಈಗ ನಮ್ಮ ಹತ್ರ ಪ್ರಾಪರ್ಟಿ ಓನರ್ ಭಜನ್ ಬೋಪಣ್ಣ ಅವರು ಇದ್ದಾರೆ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಇಟ್ಟಿದ್ದೀವಿ ಪ್ಲೇಸ್ನ, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಒಂದು ನಾವು ರೆಸಾರ್ಟ್ ಕ್ಯಾಟಗರಿಗೂ ಬರಲ್ಲ, ಹೋಮ್ ಸ್ಟೇ ಕ್ಯಾಟಗರಿಗೂ ಬರಲ್ಲ, ಒಂದು ಕಾನ್ಸೆಪ್ಚುವಲ್ ಸ್ಟೇ ಅಂತ ಮಾಡಿದ್ದೀವಿ. ಸೊ ಆಕ್ಟಿವಿಟೀಸ್ ಇಂದ ಹಿಡಿದು ಪೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಆಮೇಲೆ ಅದು ಕಾಟೇಜ್ ಸ್ಟ್ರಕ್ಚರ್ ಅದೆಲ್ಲ ಬಿಲ್ಡ್ ಮಾಡಿರೋದು ರಸ್ಟಿಕ್, ಈ ಟ್ರೈಬಲ್ ಟೈಪ್ ಕಾಟೇಜಸ್ ಬಿಲ್ಡ್ ಮಾಡಿರೋದು. ಆ ಕಾನ್ಸೆಪ್ಟೇ ಟೋಟಲಿ ಡಿಫ್ರೆಂಟ್. ಸೊ ವಿ ಡೋಂಟ್ ಕಾಲ್ ಅವರ್ ಸೆಲ್ಫ್ ಎಸ್ ಅ ರೆಸಾರ್ಟ್ ಆರ್ ಹೋಮ್ ಸ್ಟೇ ಆರ್ ಹೋಟೆಲ್ ಆರ್ ಲಾಡ್ಜ್, ಏನು ಕರೀಕ್ ಇಷ್ಟ ಇಲ್ಲ. ವಿ ಆರ್ ಎವರ್ಗ್ರೀನ್ ಕೌಂಟಿ ಆ್ಯಂಡ್ ವಿ ವಿಲ್ ಲುಕ್ ಫಾರ್ವರ್ಡ್ ಟು ಹೋಸ್ಟ್ ಯು. ನಾವು ಪ್ರಮೋಟ್ ಮಾಡೋದು ನೇಚರ್, ಕ್ಲೋಸ್ ಟು ನೇಚರ್ ಸ್ಟೇ, ನೈಟ್ ವಾಕು, ಈ ಲೇಕಲ್ಲಿ ಹಾಡೋದು ಅಂದರೆ ಪಾಂಡಲ್ಲಿ ರಸ್ಟಿಕ್ ಆಗಿ ಆಕ್ಟಿವಿಟೀಸ್, ವೆನ್ ಯುವರ್ ಇನ್ ರೋಮ್ ಬಿಯರ್ ರೋಮನ್ ಅಂತ ಆ ಥರ. ಇಲ್ಲಿ ಬಂದಾಗ ಈ ಆ ಕೂರ್ಗದೊಂದು ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿ, ಈ ಫುಡ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ಟೇನ ಎಂಜಾಯ್ ಮಾಡ್ಕೊಂಡು ಹೋಗೋರಿಗೆ ಎನಿಬಡಿ ಕ್ಯಾನ್ ಕಮ್. ಬರಬೇಕು, ಕುಡಿಬೇಕು, ತಿನ್ನಬೇಕು, ಧ್ವಂಸ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್, ಐ ಮೀನ್ ಆನೆಸ್ಟ್ಲಿ ಸ್ಪೀಕಿಂಗು. ಆಮೇಲೆ ಹೆವಿ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಈ ನೇಚರ್ನ ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ನಮಗಿಲ್ಲ. ವಿ ಗಿವ್ ದಟ್ ಮ್ಯೂಸಿಕ್ ಇಲ್ಲ ಅಂತಿಲ್ಲ, ವಿ ಹ್ಯಾವ್ ಅ ಟೈಮಿಂಗು. ಸೊ ಆ ಒಂದು 9:30-10 ಗಂಟೆ ಒಂದು ಮೈಲ್ಡ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ಕೊಂಡು ದೇ ಕ್ಯಾನ್ ಎಂಜಾಯ್. ಸಿ ವೆನ್ ದೇ ಆರ್ ಇಯರ್ ದೇ ಹ್ಯಾವ್ ಟು ಎಂಜಾಯ್ ದ ನೇಚರ್. ನೇಚರಲ್ಲಿ ಒಂದು ಡಿಫ್ರೆಂಟ್ ಮ್ಯೂಸಿಕ್ ಇದೆ. ಸೊ ಈಗ ಲಾಕ್ಡೌನ್ ಎಲ್ಲ ಆದಮೇಲೆ ನಾವು ತುಂಬ ಬರ್ಡ್ಸ್ ಅದಿದ್ದೆಲ್ಲ ರಿಟರ್ನ್ ಬಂದು ತುಂಬ ಆ ಗ್ರೀನರಿ ಜಾಸ್ತಿ ಇರೋದ್ರಿಂದ ವಿ ಡೋಂಟ್ ಟು ಡಿಸ್ಟರ್ಬ್, ಪುನಃ ಹಳೆ ಇದಕ್ಕೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಒಂದು ಫನ್ ಲವಿಂಗ್ ಪ್ಲೇಸ್ ಅಂತ. ದೇ ಕ್ಯಾನ್ ಆಲ್ ಎಂಜಾಯ್ ದ ಥಿಂಗ್ ಇಫ್ ದೇ ಆರ್ ಇನ್ ದಟ್ ಮೈಂಡ್ ಸೆಟ್.